ಏನಮ್ಮ ಈ ಪೂಜೆಯಲ್ಲಿ ಏನೂ ತೊಂದರೆ ಇಲ್ಲ ತಾನೆ? ನಾವೇನಾದರೂ ಎಚ್ಚರಿಕೆಯಿಂದ ಇರಬೇಕಾ ಅಥವಾ ನಮ್ಮ ಕುಟುಂಬದವ್ರಿಗೆ ಏನೂ ಆಗದೆ ಇರೋಂಗೆ ನೀವು ಏನಾದರೂ ಮಂತ್ರ ತಂತ್ರ ಮಾಡಿಕೊಡ್ತೀರೋ? ನಾನಿರುವಾಗ ಮಂತ್ರ ತಂತ್ರ ಯಾಕೆ, ಏನಾಗಲ್ಲ, ಹೆದರಬೇಡಿ. ಹಾಗಾದ್ರೆ ನಮ್ಮ ಮನೆಯವ್ರಿಗೆ ಯಾರಿಗೂ ಏನು ತೊಂದರೆ ಆಗಲ್ಲ ಅಲ್ವಾ? ಯಾರಿಗೇನು ಆಗಲ್ಲ, ಹೆದರಬೇಡಿ. ಆಂಟಿ, ನೀವು ಪೂಜೆ ಮಾಡೋದನ್ನ ನಾನು ವಿಡಿಯೋ ಮಾಡ್ಕೋಬೋದಾ? ಮಾಡ್ಕೋ ಅದೇನು ಮಾಡ್ಕೋತೀಯ ಮಾಡ್ಕೋ, ನನ್ನ ಶಕ್ತಿ ಏನು ಅಂತ ಗೊತ್ತಾಯ್ತದೆ. ಪೂಜೆ ಯಾವಾಗ ಶುರು ಮಾಡ್ತೀರಿ? ಇವತ್ತಿನ ರಾತ್ರಿ 9 ಗಂಟೆಗೆ ಪೂಜೆ ಶುರು ಆಗುತ್ತೆ. 9 ಗಂಟೆಯಿಂದ 12 ಗಂಟೆವರೆಗೂ ಪೂಜೆ ಆಗುತ್ತೆ. ಭಯಂಕರವಾದ ಪೂಜೆ. 12 ಗಂಟೆ ಆಗ್ತಿದ್ದ ಹಾಗೆ ಪೂಜೆ ತುತ್ತ ತುದಿಗೆ ಹೋಗುತ್ತೆ. ಆತ್ಮ ನನ್ನ ವಶ ಆಗುತ್ತೆ. ಇವತ್ತಿಲ್ಲಿ ನಿಮ್ಗೆಲ್ಲ ತೊಂದರೆ ಕೊಡ್ತಿದ್ದೀ ಆತ್ಮ, ನಾನು ಹಿಡಿತೀನಿ, ಹೆದರ್ಕೋಬೇಡಿ. ಭೂಮಿ ಮೇಲೆ ಇವತ್ತೇ ಕೊನೆ. ಇನ್ನೆಂದಿಗೂ ಈ ಆತ್ಮ ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ, ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ. ದೀಪಕ್ಕ ಪ್ಲೀಸ್, ಇಲ್ಲಿರೋದು ಬೇಡ, ಎಲ್ಲಾದರೂ ಹೊರಟೋಗೋಣ ಬಾ ದೀಪಕ್ಕ. ಅವಳು ತುಂಬ ಪವರ್ಫುಲ್ ದೀಪಕ್ಕ, ಅವಳನ್ನ ಎದುರಿಸಿ ನಮ್ಮಿಂದ ನಿಲ್ಲೋದಕ್ಕಾಗೋದಿಲ್ಲ. ಪ್ಲೀಸ್ ಅಕ್ಕ, ನೀನು ಹಠ ಮಾಡ್ತಾ ನಿನ್ನ ಆತ್ಮ ನೀನೇ ತ್ಯಾಗ ಮಾಡ್ಕೋಬೇಡ. ನಿನ್ನ ಅವಶ್ಯಕತೆ ಈ ಮನೆಗೆ, ಭಾವಂಗೆ, ನಿನ್ನ ಮಗಳಿಗೆ ಇದೆ, ಅರ್ಥ ಮಾಡ್ಕೋ ದೀಪಕ್ಕ. ದೀಪಕ್ಕ ನೀನೇ ಹೊರಟೋದ್ರೆ ಸಾನ್ವಿನ್ ಯಾರು ನೋಡ್ಕೊಳ್ತಾರೆ? ಆ ರೇಖಾ ಸಾನ್ವಿಗೆ ಚಿತ್ರಹಿಂಸೆ ಕೊಡ್ತಾಳಷ್ಟೇ. ನನ್ನ ಮಾತು ಕೇಳು, ನಿನ್ನ ಕೈ ಮುಗಿತೀನಿ, ಇಲ್ಲಿಂದ ಎಲ್ಲಾದರೂ ಹೊರಟೋಗ್ಬಿಡೋಣ. ಪ್ಲೀಸ್ ದೀಪಕ್ಕ, ಸಾನ್ವಿಗೋಸ್ಕರ, ಭಾವನಿಗೋಸ್ಕರ ಆದರೂ ಬಾ. ಇಲ್ಲ ರಂಜಿತಾ, ಇವತ್ತೇ ಕೊನೆ ದಿನ, ನಾನು ಹೋಗಬೇಕು. ಮಗಳ ಪ್ರೀತಿನೂ ಪಡೆದೆ, ಗಂಡನ ಪ್ರೀತಿನೂ ಪಡೆದೆ. ಅವರೀಗ ನಾನು ನನ್ನ ಲೋಕಕ್ಕೆ ಹೋಗೋದನ್ನು ಇಷ್ಟಪಡ್ತಿದ್ದಾರೆ. ನಾನು ಇಲ್ಲಿರೋದು ಸರಿ ಇಲ್ಲ, ನಾನಿವಾಗ ನನ್ನ ಲೋಕಕ್ಕೆ ಶಾಶ್ವತವಾಗಿ ಹೋಗಬೇಕು. ನನ್ನ ಮಗಳನ್ನ ಆ ದೇವರೇ ಕಾಪಾಡಬೇಕು. ದೀಪಕ್ಕ, ಗುರುಗಳೇ ಇಲ್ಲಿ ಹೌದು, ಇದೇ ಜಾಗದಲ್ಲಿ ನಿಮ್ಮ ಮಗಳ ಆತ್ಮಕ್ಕೆ ನಾನು ಮುಕ್ತಿ ಕೊಡಿಸ್ತೀನಿ. ಹಾಗಾದರೆ ಪೂಜೆ ಇಲ್ಲೇ ಮಾಡ್ತೀರ ಗುರುಗಳೇ? ಹೌದು ಶಿವಯ್ಯ, ನಿನ್ನ ಮೊಮ್ಮಗಳು ಕೂಡ ಇಲ್ಲಿಗೆ ಬರಬೇಕು, ಅವಳ ಜೊತೆನೆ ನಿನ್ನ ಮಗಳ ಆತ್ಮನೂ ಇಲ್ಲಿಗೆ ಬರುತ್ತೆ, ತಾಯಿ ಮಗಳ ಸಮಾಗಮ ಆಗುತ್ತೆ. ಏನು ಯೋಚನೆ ಮಾಡಬೇಡ ಶಿವಯ್ಯ, ಮಗಳ ಜೊತೆ ಮಾತಾಡೋದಕ್ಕೆ, ಅವಳ ಜೊತೆ ಇರೋದಕ್ಕೆ ಅಂತಲೇ ಬಯಸ್ತಿರೋ ಆ ತಾಯಿ ಆತ್ಮಕ್ಕೆ ಸಮಾಧಾನ ಸಿಗತ್ತೆ. ಅಷ್ಟು ಅಷ್ಟು ಮಾಡಿ ಗುರುಗಳೇ, ನನ್ನ ಮಗಳಿಗೆ ಮೊಮ್ಮಗಳ ಜೊತೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು, ಅವಳನ್ನು ಸಮಾಧಾನವಾಗಿ ಹೋಗುವಂತ ಕಳಿಸ್ಬಿಡಿ ಗುರುಗಳು. ಹಾಗೆ ಮಾಡ್ತೀನಿ ಶಿವಯ್ಯ, ರಾತ್ರಿ 9 ಗಂಟೆಗೆ ಸರಿಯಾಗಿ ಪೂಜೆ ಶುರುವಾಗತ್ತೆ, 12 ಗಂಟೆಗೆ ಸರಿಯಾಗಿ ನಿನ್ನ ಮಗಳ ಆತ್ಮಕ್ಕೆ ಮುಕ್ತಿ ಸಿಗತ್ತೆ. ಆ ಆತ್ಮಕ್ಕೆ ನೋವಾಗೋ ರೀತಿಯಲ್ಲಿ ಯಾವುದೇ ಕೆಲಸನೂ ಇಲ್ಲಿ ಆಗೋದಿಲ್ಲ. ಯೋಚನೆ ಮಾಡಬೇಡ, ನಿನ್ನ ಮಗಳು ನಗ್ನಗ್ತಾ ಇಲ್ಲಿಂದ ಹೊರಟು ಹೋಗ್ತಾಳೆ.
ಇದೆಲ್ಲ ನೋಡಿ ನನಗೆ ತುಂಬಾ ಭಯ ಆಗ್ತಿದೆ. ಏನಕ್ಕೂ ನಾನು ಒಳಗಡೆ ಹೋಗ್ಬಿಡ್ತೀನಿ. ಓಂ ದುರ್ಗಾಯೇ ನಮಃ. ಓಂ ಪ್ರೇತಗಣಾಧಿಪತಯೇ ನಮಃ. ಓಂ ನಾಶಿನೇ ನಮಃ ಅಘನಾಶಿನೇ ನಮಃ. ರೇಖಾ, ಪೂಜೆ ಟೈಮಲ್ಲಿ ಅವಳನ್ನ ಎಲ್ಲೂ ಹೋಗ್ಬೇಡ ಅಂತ ಹೇಳು. ಮೊದ್ಲೇ ಆ ದೀಪನ್ಗೆ ನಾವು ಅಂದ್ರೆ ಆಗಲ್ಲ. ಇನ್ನು ಅವಳು ಹೋಗ್ಬೇಕಾದ್ರೆ ನಮ್ಮ ಆತ್ಮನ ಜೊತೆಲಿ ತಗೊಂಡೋಗ್ಬಿಟ್ರೆ ಕಷ್ಟ. ಅದು ನಿಜಾನೆ. ನಾವು ಇಲ್ಲೇ ಇದ್ರೆ ಕಾಂಚಮ್ಮನ ಭಯಕ್ಕೆ ಆ ಆತ್ಮ ನಮ್ಗೆ ಏನು ಮಾಡಲ್ಲ. ಅಣ್ಣ, ನಾನು ಹೋಗ್ತೀನಿ, ಇವಾಗ ನನ್ನ ಫಾಲೋ ಮಾಡು. ನಾನು ಎಲ್ಲಿ ಹೋಗ್ತಿದ್ಯಾ ಅಂತೆ? ಅದು ಅಂತು ಶಿವಯ್ಯ ಅಂಕಲ್ ಹತ್ರ ಹೋಗ್ತಿದ್ಯಾ? ಅಂತೆ ನಿಮಗೆ ಗೊತ್ತಾಯ್ತು? ನಾನು ನಿಮ್ಮ ಅಮ್ಮ ಅಲ್ವಾ, ಅದಕ್ಕೆ. ಅಂತೆ ಅದು ನಾನು ಗೊತ್ತು ಪುಟ್ಟ. ಶಿವಯ್ಯ ಅಂಕಲು ದೀಪಕ್ಕನ ಆತ್ಮನ ಕಳ್ಸೋದಕ್ಕೆ ಪೂಜೆ ಮಾಡ್ತಿದ್ದಾರೆ. ನೀನು ಅಲ್ಲಿಗೆ ಹೋಗ್ಬೇಕು ಅಲ್ವಾ? ಹೌದು ಅಂತಿ, ಪಪ್ಪು ಗೊತ್ತಾದ್ರೆ ಕಳ್ಸಲ್ಲ. ಪಪ್ಪನ ನಾನು ಮ್ಯಾನೇಜ್ ಮಾಡ್ತೀನಿ, ನೀನು ಹೋಗ್ಬಾ. ಆದರೆ ಒಂದು ಕಂಡೀಷನ್, ಒಬ್ಳೆ ಹೋಗಾಗಿಲ್ಲ. ಮತ್ತೆ ನಾನು ಯಾರ ಜೊತೆ ಹೋಗ್ಲಿ? ಅಣ್ಣ ಅಣ್ಣ, ನಾನು ಹೇಳಿದ್ದೆಲ್ಲ ನಿಂಗೆ ನಾಪ್ಕ ಇದೆ ಅಲ್ವಾ? ಇವಳು ಯಾವುದೇ ಕಾರಣಕ್ಕೂ ಪೂಜೆ ಅಟೆಂಡ್ ಮಾಡಬಾರ್ದು. ಪೂಜೆ ಕರ್ಕೊಂಡು ಹೋಗ್ತೀನಿ ಅಂತ 12 ಗಂಟೆವರೆಗೂ ಊರನ್ನೆಲ್ಲ ಸುತ್ತಾಡಿಸು. ಓಕೆನಾ? ಹ್ಞೂ, ಓಕೆ. ಸಾನು, ನಾನು ಅಣ್ಣಂಗೆಲ್ಲ ಹೇಳಿದ್ದೀನಿ, ನಿನ್ನ ಕರ್ಕೊಂಡು ಹೋಗ್ತಾರೆ, ಆಯಿತಾ? ಓಕೆ ಆಂಟಿ. ರೇಖಾ, ಹಗ್ಗ ದಾಟೋಕ್ಕಾಗಲ್ಲ, ದಾಟಿದ್ರೆ ಬೂದಿ ಆಗ್ತೀವಿ ಅಷ್ಟೇ. ಅಂಕಲ್ ಡೋಂಟ್ ವೆರಿ, ನನ್ನ ಹತ್ರ ಅರ್ಶನ ಕೊಂಬಿ ಇದೆ, ಅದೇನು ಮಾಡಲ್ಲ. ಐ ಡೋಂಟ್ ಬಿಲೀವ್ ದಿಸ್ ರೇಖಾ. ಸಾನು, ಅಂಕಲ್ಗೆ ನಂಬಿಕೆ ಬರ್ತಿಲ್ವಂತೆ. ಫಸ್ಟ್ ನೀನು ಹೋಗಿ ತೋರಿಸು. ತಗೊಳ್ಳಿ ಅಂಕಲ್. ಹೋಗೋಣ. ಸಾನು, ಪಪ್ಪಂಗೆ ಗೊತ್ತಾಗೋಷ್ಟೊತ್ತಿಗೆ ಬೇಗ ಬಂದ್ಬಿಡು. ಆಂಟಿ, ಹಾಗೆ ಮಾಡ್ತೀನಿ, ಥ್ಯಾಂಕ್ ಯು. ಸಾನು ಪುಟ್ಟ, ನಾವು ಕಾರಲ್ಲಿ ಹೋದ್ರೆ ಕಾರ್ ಶಬ್ದಕ್ಕೆ ಯಾರೋ ಮನೆಯಿಂದ ಆಚೆ ಹೋಗ್ತಾ ಇದಾರೆ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗೋಗುತ್ತೆ. ಸಿಕ್ಕಾಕೊಂಬಿಟ್ಟು ಏನು ಮಾಡೋದು? ಅಯ್ಯೋ, ಏನು ಮಾಡೋದೀಗ? ಹಾಂ, ಒಂದು ಐಡಿಯಾ, ನಡ್ಕೊಂಡು ಹೋದ್ರೆ ಹೇಗೆ? ಅಯ್ಯೋ, ತುಂಬ ಲೇಟ್ ಆಗುತ್ತಲ್ಲ ಅಂಕಲ್, ಪೂಜೆ ಸ್ಟಾರ್ಟ್ ಆಗೋಷ್ಟರಲ್ಲಿ ನಾವು ಅಲ್ಲಿರ್ಬೇಕು. ಹಾಂ, ಒಂದು ಐಡಿಯಾ, ಹೊತ್ತ ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ ಡ್ರಾಪ್ ಹಾಕ್ಸ್ಕೊಳ್ಳೋಣ, ಏನಂತೀಯಾ? ಅಂಕಲ್, ಗುಡ್ ಐಡಿಯಾ. ಸರಿ ಸರಿ, ಬೇಗ ಹೋಗಿ ಬನ್ನಿ, ಪೂಜೆ ಶುರು ಆಗುತ್ತೆ.
ಡೋಂಟ್ ವರಿ ವಿಷ್ಣು, ದೀಪಕ್ಕನ ಆತ್ಮಗೆ ಏನು ಹಿಂಸೆ ಆಗಲ್ಲ, ಡೋಂಟ್ ವರಿ. ಶಿವಯ್ಯ, ನಿಮ್ಮ ಮೊಮ್ಮಗಳಲ್ಲಿ ಬರ್ತಾಳೆ, ಬರ್ತಾಳೆ, ಖಂಡಿತ ಬಂದೇ ಬರ್ತಾಳೆ. ಎಲ್ಲಿದ್ಯಾ ಬಾ? ಲಂಬೋದರಾಯನ ಭಾವನೆ ಕಮಿತಾಯ ಭಾವಿತಾಯ ಲಂಬೋದರಾಯ. ಶಿವಯ್ಯ ಸಾನ್ವಿ ಬರ್ತಾಳೆ, ಬರ್ತಾಳೆ ಗುರುಜಿ, ಖಂಡಿತ ಬರ್ತಾಳೆ. ಅಕ್ಕ, ಇವ್ರೇನೋ ಮಾಡ್ತಾ ಇದಾರಕ್ಕ, ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಏನೋ ಆಗ್ತಿದೆ ಇಲ್ಲಿ, ನೀನ್ ಹೋಗ್ಬೇಡ ದೀಪಕ್ಕ, ದೀಪಕ್ಕ ನೀನ್ ಹೋಗ್ಬೇಡ. ದೀಪಕ್ಕ, ದೀಪಕ್ಕ ನೀನ್ ಹೋಗ್ಬೇಡ. ದೀಪಕ್ಕ, ಸಾನ್ವಿಗೆ ಭಾವನ್ಗೆ ನಿನ್ ಅವಶ್ಯಕತೆ ಇದೆ. ದೀಪಕ್ಕ ಹೋಗ್ಬೇಡ. ಅಕ್ಕ, ಅಕ್ಕ ನೀನ್ ಹೋಗ್ಬೇಡ, ನಾನ್ ಅಲ್ಲಿಗೆ ಹೋಗ್ತೀನಿ. ಎಲ್ಲಿದ್ಯಾ ಬಾ? ಶಿವಯ್ಯ, ಸಾನ್ವಿ ಇಲ್ಲಿಗೆ ಬರೆದಿದ್ರೆ ಆ ಮಾಂತಿಕರ ಕೈಗೆ ಸಿಕ್ಕಿ ದೀಪಾಳ ಆತ್ಮ ಬೆಂಕಿಗೆ ಆಹುತಿ ಆಗೋದು ಶತಸಿದ್ಧ. ಅಯ್ಯೋ ಅಯ್ಯೋ, ನನ್ನ ಮೊಮ್ಮಗಳು ಎಲ್ಲರೂ ಲಪ್ಪ ದೇವ್ರೆ. ಸಾನ್ವಿ ಪುಟಿ ಎಲ್ಲಿದೆಯಮ್ಮ? ಬೇಗ ಬಾ ಪುಟಿ, ಬೇಗ ಬಾ. ಬೇಗ ಬಾ, ಬೇಗ ಬಾ ಮಗಳೇ. ದೀಪಕ್ಕ, ದೀಪಕ್ಕ ನೀನ್ ಇಲ್ಲೇ ಇರು, ನೀನ್ ಹೋಗ್ಬೇಡ. ದೀಪಕ್ಕ ಬಾರೆ. ನಿನ್ ಬದ್ಲು ನಾನ್ ಹೋಗ್ತೀನಿ.
ಗಿರ್ಗಿಟ್ಲೆ ಆಡಿಸ್ಬಿಟ್ಟೆ. ಇನ್ ನೀವ್ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಇನ್ಮೇಲೆ ನಿಮ್ಗೆ ಆತ್ಮ ತೊಂದ್ರೆ ಕೊಡಲ್ಲ. ನಾನ್ ಬಂದ್ ಕೆಲ್ಸ ಮುಗೀತು. ಬರ್ತೇನೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಕಿರ್ಗೆಟ್ಲ ಕಿರ್ಗೆಟ್ ವಿಷ್ಣು ಬಿಟ್ಲು. ಬಾಬಾ ಬಾಬಾ ಆಮೇಲೆ ಹೇಳ್ತೀನಿ, ಪ್ಲೀಸ್ ಎಲ್ರು ಬನ್ನಿ ಪ್ಲೀಸ್.